ಕರ್ನಾಟಕದಲ್ಲಿ ಸರ್ಕಾರ ವರ್ಸಸ್ ರಾಜ್ಯಪಾಲರ ಸಂಘರ್ಷ ಏರ್ಪಟ್ಟಿದೆ. ಸಿಎಂ ಸಿದ್ದರಾಮಯ್ಯರನ್ನ ಕೆಳಗಿಳಿಸೋದಕ್ಕೆ ಗವರ್ನರ್ ಬಳಕೆ ಮಾಡ್ತಿದ್ದಾರೆ ಅನ್ನುವಂತ ಆರೋಪ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಮಾಡ್ತಾ ಇದೆ. ಮೂಲ ಹಾಗೂ ವಾಲ್ಮೀಕಿ ಕೇಸ್ ವಿಚಾರಣೆಗೆ ಅನುಮತಿ ಸಾಧ್ಯತೆ ಇದೆ. ಅನುಮತಿ ಏನಾದರೂ ಕೊಟ್ರೆ ಕಾನೂನು ಸಮರಕ್ಕೆ ಕಾಂಗ್ರೆಸ್ ಕೂಡ ಸಜ್ಜಾಗಿದೆ. ಸಿದ್ದರಾಮಯ್ಯಗೆ ಸಾಥ್ ನೀಡಲಿದೆ ಇಂಡಿಯಾ ಮೈತ್ರಿ ಕೂಟ. ರಾಜ್ಯಪಾಲರ ನಡೆಗೆ ಟಕ್ಕರ್ ಕೊಡೋದಕ್ಕೆ ಕಾಂಗ್ರೆಸ್ನ ನಾಯಕರು ಕೂಡ ಎಲ್ಲ ತಯಾರಿಯನ್ನ ನಡೆಸಿದ್ದಾರೆ. ಸ್ಪೆಷಲಿ ಈ ಮೂಡಾ ಹಗರಣ ಮತ್ತು ವಾಲ್ಮೀಕಿ ಕೇಸ್ಗೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಗವರ್ನರ್ ಸಿದ್ದರಾಮಯ್ಯ ಅವರ ವಿರುದ್ಧ ವಿಚಾರಣೆಗೆ ಅನುಮತಿ ಕೊಡುವಂತಹ ಸಾಧ್ಯತೆ ಇದೆ. ಸೊ ಹಾಗಾಗಿ ಅವರೇನಾದರೂ ಆ ಕೆಲಸ ಮಾಡಿದ್ರೆ ಕಾಂಗ್ರೆಸ್ನವರು ಕೂಡ ಕಾನೂನು ಸಮರವನ್ನ ನಡೆಸ್ತಾರಂತೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಶಿವಪ್ರಸಾದ್ ನೀಡ್ತಾರೆ. ಶಿವಪ್ರಸಾದ್, ರಾಜ್ಯಪಾಲರು ವಿಚಾರಣೆಗೆ ಏನಾದರೂ ತನಿಖೆಗೆ ಅನುಮತಿ ಕೊಟ್ರೆ ಅವರ ವಿರುದ್ಧ ಕಾನೂನು ಸಮರಕ್ಕೆ ಕಾಂಗ್ರೆಸ್ ನಾಯಕರು ಕೂಡ ಸಜ್ಜಾಗ್ತಿದ್ದಾರಂತೆ, ಅದರಲ್ಲೂ ಕೂಡ ಇಂಡಿಯಾ ಮೈತ್ರಿಕೂಟದಿಂದ. ಸೊ ಈ ಬಗ್ಗೆ ಮಾಹಿತಿ ಏನಿದೆ, ಯಾವ ರೀತಿಯಾಗಿ ಅವರು ಕಾನೂನು ಸಮರವನ್ನ ಕೈಗೊಳ್ಳಬಹುದು? ರೈಟ್, ಮತ್ತೆ ಸಂಪರ್ಕ ಮಾಡ್ತೀವಿ ನಮ್ಮ ಕರೆಸ್ಪಾಂಡೆಂಟ್ ಶಿವಪ್ರಸಾದ್ ಅವರನ್ನ. ರಾಜ್ಯಪಾಲರ ಈ ನಡೆಗೆ ಟಕ್ಕರ್ ಕೊಡೋದಕ್ಕೆ ಈಗ ಕಾಂಗ್ರೆಸ್ ಪಕ್ಷದಿಂದಲೂ ಕೂಡ ತಯಾರಿ ಆಗ್ತಾ ಇದೆ. ಅಂದರೆ ಕೇಂದ್ರ ಹಾಗೂ ರಾಜ್ಯಪಾಲರ ಕಾರ್ಯವೈಖರಿಯ ಬಗ್ಗೆ ವಿಪಕ್ಷಗಳು ಅಪಸ್ವರವನ್ನು ಏರ್ಪಡಿಸ್ತಾ ಇರೋದು, ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರೋದು, ಆರೋಪವನ್ನು ಮಾಡ್ತಾ ಇರೋದು ಅವರು ದುರ್ಬಳಕೆ ಮಾಡಿಕೊಳ್ತಿದ್ದಾರೆ ಅನ್ನೋದು ಕರ್ನಾಟಕದಲ್ಲಿ ಮಾತ್ರವಲ್ಲ, ಈ ಹಿಂದೆ ಪಶ್ಚಿಮ ಬಂಗಾಳ, ಮಹಾರಾಷ್ಟ್ರ, ತಮಿಳುನಾಡಿನಲ್ಲೂ ಕೂಡ ಆ ಅಪಸ್ವರ ಕೇಳಿ ಬಂದಿತ್ತು. ಎಲ್ಲೆಲ್ಲಿ ಬಿಜೆಪಿಯೇತರ ಸರ್ಕಾರಗಳಿದೆಯೋ ಆಯಾ ರಾಜ್ಯದಲ್ಲಿ ಆ ಅಪಸ್ವರ, ಆ ಆರೋಪ ಕೇಳಿ ಬಂದಿತ್ತು. ಸೊ ಅದನ್ನೇ ಇಲ್ಲಿ ಮತ್ತಷ್ಟು ಕಾನೂನು ಅಸ್ತ್ರ ಮಾಡಿಕೊಳ್ಳೋದಕ್ಕೆ ರೆಡಿ ಆಗಿದ್ದಾರೆ ಕಾಂಗ್ರೆಸ್ನ ನಾಯಕರು. ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಶಿವಪ್ರಸಾದ್. ಶಿವಪ್ರಸಾದ್, ಕಾಂಗ್ರೆಸ್ನ ಕಾನೂನು ಸಮರ ಹೇಗಿರುತ್ತೆ ಹಾಗಾದರೆ ರಾಜ್ಯಪಾಲರ ವಿರುದ್ಧ? ಖಂಡಿತವಾಗಿ ಸಭಾ, ಈಗಾಗಲೇ ರಾಜ್ಯಪಾಲರು ಮತ್ತು ರಾಷ್ಟ್ರ ಸಿಎಂ ವಿರುದ್ಧ ಏನು ಸಂಘರ್ಷ ಏರ್ಪಟ್ಟಿದೆ, ಇದು ಹಲವು ರಾಜ್ಯಗಳಲ್ಲೂ ಕೂಡ, ಮಹಾರಾಷ್ಟ್ರ ಇರ್ಬೋದು, ಪಶ್ಚಿಮ ಬಂಗಾಳ, ಜಾರ್ಖಂಡ್ ಸೇರಿದಂತೆ ಇತರ ರಾಜ್ಯಗಳಲ್ಲಿ ಅಲ್ಲಿನ ಮುಖ್ಯಮಂತ್ರಿಗಳನ್ನು, ಸರ್ಕಾರಗಳನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ ಅಂತಕ್ಕಂಥ ಆರೋಪವನ್ನು ಆರಂಭದಿಂದಲೂ ಕೂಡ ಇಂಡಿಯಾ ಒಕ್ಕೂಟದ ನಾಯಕರು ಮಾಡ್ತಾ ಬರ್ತಾ ಇದ್ರು. ಸದ್ಯ ಈಗ ಕರ್ನಾಟಕದಲ್ಲೂ ಕೂಡ ಸಿದ್ದರಾಮಯ್ಯ ವಿಚಾರದಲ್ಲಿ ಅಂಥದ್ದೇ ಒಂದು ಅಸ್ತ್ರವನ್ನು ಕೇಂದ್ರ ಸರ್ಕಾರ ಬಳಕೆ ಮಾಡ್ತಾ ಇದೆಯಾ ಅಂತಕ್ಕಂಥ ಆರೋಪವನ್ನು ಇಲ್ಲಿನ ಇಂಡಿಯಾ ಒಕ್ಕೂಟದ ನಾಯಕರುಗಳು ಮಾಡ್ತಾ ಇದ್ದಾರೆ. ಸದ್ಯ ಈಗ ಸಂಸತ್ ಅಧಿವೇಶನ ನಡೀತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರ ಪರವಾಗಿ ನಿಲ್ಲಬೇಕು ಎಂಬತಕ್ಕಂಥ ವಿಚಾರಕ್ಕೆ ಇಂಡಿಯಾ ಒಕ್ಕೂಟದ ನಾಯಕರು ಬಂದಿದ್ದಾರೆ ಎಂಬತಕ್ಕಂಥ ಮಾಹಿತಿ ಬಂದಿದೆ. ಇದರ ಜೊತೆಗೆ ಸದ್ಯ ಈಗ ಸಿದ್ದರಾಮಯ್ಯ ಅವರ ವಿಚಾರದಲ್ಲಿ ಏನಾದರೂ ರಾಜ್ಯಪಾಲರು ನಿನ್ನೆಯ ಸಚಿವ ಸಂಪುಟದ ನಿರ್ಣಯವನ್ನು ತಿರಸ್ಕಾರ ಮಾಡಿ ಅವರು ವಿವೇಚನಾಧಿಕಾರವನ್ನು ಬಳಸಿ ಏನಾದರೂ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ನೀಡಿದ್ದೇ ಆದಲ್ಲಿ ಸಹಜವಾಗಿಯೇ ಮುಂದಿನ ಕಾನೂನು ಹೋರಾಟಕ್ಕೂ ಕೂಡ ಇಂಡಿಯಾ ಒಕ್ಕೂಟದ ನಾಯಕರುಗಳು ಸಿದ್ಧತೆಯನ್ನು ಆರಂಭಿಸಿದ್ದಾರೆ ಎಂಬತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇದರ ಜೊತೆಗೆ ಸಿದ್ದರಾಮಯ್ಯ ಅವರು ದೆಹಲಿ ಭೇಟಿಯ ಸಂದರ್ಭದಲ್ಲೂ ಕೂಡ ಅನೇಕ ಕಾನೂನು ತಜ್ಞರನ್ನು ಭೇಟಿ ಮಾಡಿದ್ರು. ಆ ಸಂದರ್ಭದಲ್ಲಿ ಮುಂದಿನ ಕಾನೂನು ಹೋರಾಟ ನಡೆನುಡಿಗಳ ಬಗ್ಗೆನೂ ಕೂಡ ಹೈಕಮಾಂಡ್ ಜೊತೆ ಚರ್ಚೆಯನ್ನು ಮಾಡಿದ್ದಾರೆ. ಸದ್ಯ ಈ ರೀತಿಯೇ ಒಂದು ಸ್ಥಿರವಾದಂಥ ಸರ್ಕಾರವನ್ನು ಅಸ್ಥಿರಗೊಳಿಸ್ತಕ್ಕಂಥ ಪ್ರಯತ್ನಕ್ಕೆ, ಅದು ರಾಜ್ಯಪಾಲರ ಮೂಲಕ ಪ್ರಯತ್ನಗಳು ನಿರಂತರವಾಗಿ ನಡೀತಾ ಇದೆ. ಹಾಗಾಗಿ ಸೂಕ್ತ ಕಾನೂನು ಹೋರಾಟದ ಜೊತೆಗೆ ಅಗತ್ಯವಿದ್ದರೆ ರಾಷ್ಟ್ರಪತಿಗಳನ್ನು ಕೂಡ ಭೇಟಿ ಮಾಡಿ ಈ ವಿಚಾರ ಕುರಿತಂತೆ ರಾಷ್ಟ್ರಪತಿಗಳ ಗಮನವನ್ನು ಸೆಳೆಯಲಿಕ್ಕೆ ಈಗ ಇಂಡಿಯಾ ಒಕ್ಕೂಟದ ನಾಯಕರು ಸಿದ್ಧತೆಯನ್ನು ಆರಂಭಿಸಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಸದ್ಯ ಈ ವಿಚಾರ ಕುರಿತಂತೆ ಇಂಡಿಯಾ ಒಕ್ಕೂಟದ ನಾಯಕರು, ಕರ್ನಾಟಕ ರಾಜ್ಯದಲ್ಲಿನ ರಾಜಕೀಯ ವಿದ್ಯಮಾನಗಳು, ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಶೋಕಾಸ್ ನೋಟಿಸ್ ನೀಡಿರ್ತಕ್ಕಂಥ ವಿಚಾರ, ಪ್ರಾಸಿಕ್ಯೂಷನ್ಗೆ ಇನ್ನು ಕೆಲವೇ ದಿನಗಳಲ್ಲಿ ಅನುಮತಿಯನ್ನು ನೀಡ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಇಲ್ಲಿನ ಬೆಳವಣಿಗೆಗಳನ್ನು ಕೂಡ ಇಂಡಿಯಾ ಒಕ್ಕೂಟದ ನಾಯಕರು ಗಮನಿಸ್ತಾ ಇದ್ದಾರೆ. ಸದ್ಯ ಈಗ ಸಂಸತ್ನ ಅಧಿವೇಶನದ ನಂತರ ಈ ವಿಚಾರ ಕುರಿತಂತೆ ಅನೇಕ ನಾಯಕರು, ಅಂದರೆ ಇಂಡಿಯಾ ಒಕ್ಕೂಟದ ನಾಯಕರು, ಸಹಜವಾಗಿ ಎಲ್ಲರೂ ಕೂಡ ಸಿದ್ದರಾಮಯ್ಯ ಅವರ ಪರವಾಗಿ ನಿಲ್ತಕ್ಕಂಥದ್ದು, ಜೊತೆಗೆ ಇಂಡಿಯಾ ಒಕ್ಕೂಟದ ನಾಯಕರನ್ನು ಟಾರ್ಗೆಟ್ ಮಾಡ್ತಾ ಇರೋದು ಏಕೆ ಅಂತಕ್ಕಂಥ ವಿಚಾರಗಳನ್ನು ಕುರಿತಂತೆಯೂ ಕೂಡ ಪ್ರಸ್ತಾಪ ಮಾಡಲಿಕ್ಕೆ ಈಗ ಸಿದ್ಧತೆಯನ್ನು ನಡೆಸಿರ್ತಕ್ಕಂಥದ್ದು ಸಭಾ. ಥ್ಯಾಂಕ್ ಯು ಶಿವಪ್ರಸಾದ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.